ಇದೀರ ಸುವರ್ಣ ಮಿಲನ 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 ಸಲ ಸತ್ಯಕ್ಕೆ ಅವಮಾನ ಅಂತಾನೋ ಸಮಾನಾರ್ಥ ಹೇಳ್ಬೋದು ಸಂದರ್ಭಕ್ಕೆ ತಕ್ಕ ಹಾಗೆ ಅರ್ಥ ಮಾಡ್ಕೋಬೇಕಷ್ಟೇ ಏ ಸುಬ್ಬಿ ಏನೋ ಬಾರಿ ಅರ್ಥ ಆದೊಳಂಗ್ ನಗ್ತಿದ್ಯಾ ಏನ್ ಅರ್ಥ ಆಯ್ತು ನಿನ್ಗೆ ಏನಿಲ್ಲ ತಾತ ಸುಸ್ತಾದ್ರೂ ಸುಸ್ತಾಗಿಲ್ಲ ಅಂತ ಹೇಳ್ತಿದ್ದಾರೆ ನಾನು ಅಷ್ಟೇ ಸುಸ್ತಾದ್ರೂ ಸುಸ್ತಾಗಿಲ್ಲ ಅಂತ ಹೇಳ್ತಿದ್ದೀನಿ ಹೂಕುಸೆ ನಿಮ್ ತಾತಂಗೆ ತುಂಬಾ ಸುಸ್ತಾಗ್ಬಿಟ್ಟಿದೆ ನಿಮ್ಮ ಅಪ್ಪಂಗೆ ಬುದ್ಧಿ ಇಲ್ಲ ಹೋಗಿ ಹೋಗಿ ನಮ್ಮನ್ನೆಲ್ಲ ಬೆಟ್ಟ ಹತ್ತಿಸ್ತಾ ಇದ್ದಾನೆ ಸಾರಿ ಕಂದ ಬಾರಿ ನಾನು ಎತ್ಕೋತೀನಿ ಪರವಾಗಿಲ್ಲ ಸ್ವಲ್ಪ ಸುಸ್ತಾಯ್ತು ಅಷ್ಟೇ ನಾನೇ ನಡೀತೀನಿ ಪರವಾಗಿಲ್ವೇ ಅಮ್ಮನ ಮಗಳು ಅಂತ ಪ್ರೂವ್ ಮಾಡಿಬಿಟ್ಲು ಅಲ್ಲ ಇವಳಿಗೆ ಇವಾಗಲೇ ಅತ್ತಿಗೆ ಥರ ಸ್ವಾಭಿಮಾನ ಅಲ್ಲ ಮುಂದೆ ಏನು ಕತೆ ಅಂತ ಚಿಂತನೆ ಇವಳದು ಸ್ವಲ್ಪ ಸುಮ್ಮನೆ ನಡೀತ್ಯಾ ನಡಿ ಏನ್ ಪುಟ್ಟಮ್ಮ ಏನು ಏನಿಲ್ಲ ಮೊಮ್ಮಗಳುಂಟು ನಿಮ್ಮ ಮಗ ಉಂಟು ಅವ್ರ ಮಧ್ಯೆ ನಾನಿಲ್ಲಪ್ಪ ಒಳ್ಳೆ ಕೆಲಸ ಅಣ್ಣ ಪಾಪ ಮಗು ಹತ್ರ ಇಲ್ಲ ಅನ್ನೋದೊಂದೇ ಕೊರಗು ನಮ್ಮ ಸಮರ್ಥನ್ಗೆ ಹೀಗೆ ಒಂದೆರಡು ಸಲ ಜೊತೆಲಿ ಓಡಾಡ್ಕೊಂಡಿದ್ರೆ ಎಲ್ಲ ಸರಿ ಹೋಗುತ್ತಲ್ವಾ ಅಣ್ಣ ಎಲ್ಲ ಸರಿ ಹೋಗುತ್ತೆ ತಾಯಿ ಅವಳು ಅಪ್ಪ ಅವನು ಅದು ಹೇಗೆ ಅವಳು ಹತ್ರ ಆಗದೆ ಇರ್ತಾಳೆ ಎಲ್ಲದಕ್ಕೂ ಅದಕ್ಕೆ ಬೇಕಾದ ಸಮಯನ ಕೊಟ್ಟರೆ ಎಲ್ಲ ಸರಿ ಹೋಗುತ್ತೆ ನನ್ನಂತ ಸಂಜಯ್ ಸಾಗರೇ ಬದಲಾಗಿದ್ದಾನಂತೆ ಇನ್ನು ಪುಟ್ಟ ಮಗು ಬದಲಾಗಲ್ವಾ ನನ್ನ ಮಗ ಎಲ್ಲದನ್ನು ಬದಲಾಯಿಸ್ತಾನೆ ಎಲ್ಲರನ್ನು ಬದಲಾಯಿಸ್ತಾನೆ ಎಸ್ ನಿಮಗೆ ತುಂಬಾ ಸುಸ್ತಾಗ್ತಾ ಇದೆ ಬಾ ನಾನು ಎತ್ಕೊಂಡು ಹೋಗ್ತೀನಿ ಸಂಕೋಚ ಪಟ್ಕೋಬೇಡ ಸಂಕೋಚ ಅಂದ್ರೆ ನಂಗೂ ಗೊತ್ತು ಗೊತ್ತು ತಾನೆ ಹಾಗಿದ್ರಲ್ಲಿ ಸಂಕೋಚ ಪಟ್ಕೋಬಾರ್ದು ಅಪ್ಪನ ಹತ್ರ ಮಕ್ಕಳು ಸಂಕೋಚ ಪಟ್ಕೋಬಾರ್ದು ಗೊತ್ತಾ ಯಾಕಂತೆ ಯಾಕೆ ಅಂದ್ರೆ ಅಪ್ಪಂಗೆ ಬೇಜಾರಾಗತ್ತಂತೆ ಅಮ್ಮ ಯಾರಿಗೂ ಬೇಜಾರ್ ಮಾಡಬಾರ್ದು ಅಂತ ಹೇಳಿದಾಳೆ ನಾನು ಸಂಕೋಚ ಪಡಲ್ಲ ಆಯ್ತಾ ಸಾರಿ ಇಟ್ಸ್ ಓಕೆ ಪುಟ ನೆಕ್ಸ್ಟ್ ಟೈಮ್ ಇಂದ ಸಂಕೋಚ ಪಡ್ಕೋಬೇಡ ಓಕೆನಾ ಬಾ ಹೋಗೋಣ ನಾವು ಬೇಗ ಹೋಗೋಣ ಹೂವನ್ನು ನೋಡು ಬಂದೇ ಬಿಟ್ವಿ ಅಜ್ಜಿ ತಾತ ಹತ್ರ ಬಂದ್ಬಿಟ್ವಿ ಕಂದ ಅಲ್ಲಿ ನೋಡು ಸುತ್ತ ನೋಡಿದ್ರೆ ನಮ್ಮ ಸಿಟಿ ಎಲ್ಲ ಕಾಣುತ್ತೆ ನಾವು ಇಷ್ಟೊತ್ತು ಸುತ್ತಾಡ್ಕೊಂಬಂದ್ವಲ್ಲ ಅದೆಲ್ಲ ಇಲ್ಲಿಂದ ಒಟ್ಟಿಗೆ ಕಾಣುತ್ತೆ ನೋಡಲ್ಲಿ ಅಲ್ಲೆಲ್ಲೇನು ಚಿಕ್ಕ ಚಿಕ್ಕದ ಕಾಣಿಸಿದ್ಯಲ್ಲ ಏನು ಹೇಳೋ ನೀನು ಆಟ ಆಡ್ತೀಯಲ್ಲ ಕಾರು ಅದೆಲ್ಲ ನಿಜವಾಗ್ಲೂ ಕಾರ್ಗಳು ಆಮೇಲೆ ಅಲ್ಲಿ ಮೆಟ್ರೋ ಟ್ರೈನು ಗೊತ್ತಾ ಮೆಟ್ರೋ ಟ್ರೈನ್ ಅಂದ್ರೆ ಏನು ಅಂತ ಸ್ಪೀಡಾಗಿ ಹೋಗುತ್ತಲ್ಲ ಟ್ರೈನು ಹೊಸದಾಗಿ ಮಾಡಿದಾರಲ್ಲ ಅದು ಇಲ್ಲಿಂದ ನಮ್ಮ ಮನೆ ಕಾಣಿಸುತ್ತಾ ಕಾಣುತ್ತೆ ಆದ್ರೆ ಅಲ್ಲಿ ತುಂಬಾ ದೂರ ಇದೆ ಅಲ್ವಾ ಅದಕ್ಕೆ ಚಿಕ್ಕ ಚಿಕ್ಕದ ಕಾಣುತ್ತೆ ಹಾಗಾದ್ರೆ ಅಮ್ಮನೇ ಚಿಕ್ಕದ ಕಾಣ್ತಾಳ ಹೂ ಪುಟ್ಟ ಇವಾಗ ಅಮ್ಮ ಏನ್ ಮಾಡ್ತಿರ್ತಾಳೆ ನೀನೇ ಹೇಳು ನೋಡೋಣ ನಂಗೆ ಗೊತ್ತಿಲ್ಲ ಇವಾಗ ನಾನು ಇಲ್ಲಿಂದ ಮನೆಗೆ ಹೋಗ್ಲ ಅವಾಗ ಅಮ್ಮ ಏನ್ ಮಾಡ್ತಿರ್ತಾಳೆ ಅಂತ ಗೊತ್ತಾಗುತ್ತೆ
ಆಯ್ತು ಪುಟ್ಟ, ಫಸ್ಟು ನಾವಿಲ್ಲೆಲ್ಲ ಸುತ್ತಾಡೋಣ ಅಲ್ವಾ, ಆಮೇಲೆ ಹೋದ್ರಾಯ್ತು. ಹ್ಮ್ ಬಾ. ಅಪ್ಪ ಮಗಳು ಸೇಮ್ ಒಂದೇ ತರ. ಅವಾಗೆಲ್ಲ ಗಂಡ ಹೆಂಡತಿನ ಒಂದು ಮಾಡಕ್ಕೆ ಸರ್ಕಸ್ ಪಟ್ಟಿದ್ದಾಯ್ತು, ಇವಾಗ ಅಪ್ಪ ಮಗಳು. ಅಪ್ಪ ಆಂಜನೇಯ, ಏನಪ್ಪ ನಿನ್ನ ಲೀಲೆ, ಗಂಡ ಹೆಂಡತಿನಂತೂ ಒಂದು ಮಾಡಲಿಲ್ಲ, ಅಪ್ಪ ಮಗಳನ್ನಾದ್ರೂ ಒಂದು ಮಾಡುವ. ಹೀಗೆಲ್ಲ ಕಮೆಂಟ್ ಮಾಡೋದು ಬಿಟ್ಟು ಅವಳ ಭಾವಂಗೆ ಹತ್ರ ಆಗಕ್ಕೆ ಸಹಾಯ ಮಾಡಬಾರ್ದ? ಯಾವಾಗಲೂ ಬೇರೆಯವ್ರ ಬಗ್ಗೆ ಆಡ್ಕೊಳ್ಳೋದೇ ಆಗೋಯ್ತು ನಿಂದು. ಹಾ ಹಾ ಹಾ, ನಿಮಗೆ ನನ್ನ ಮಾತು ಮಾತ್ರ ಕೇಳುತ್ತೆ, ಒಳಗಿನ ಭಾವ ಕೇಳಿಸೋದೇ ಇಲ್ಲ ಅಲ್ಲ. ಇರಲಿ ಇರಲಿ, ಸಮಯ ಸಂದರ್ಭ ಬಂದಾಗ ಭಾವ ಅರ್ಥ ಎಲ್ಲ ಗೊತ್ತಾಗತ್ತೆ. ಇಲ್ಲಿನ ವೆದರ್ ಚೆನ್ನಾಗಿದೆ ಅಲ್ವಾ? ಹ್ಮ್, ಆದ್ರೂ ನಮ್ ತೀರ್ಥಳ್ಳಿ ವಾತಾವರಣಕ್ಕೆ ಬರಲ್ಲ ಬಿಡಿ, ಅಲ್ವೇನ್ರಿ ಶಿಶಿರ್? ಹೌದಕ್ಕ, ನಮ್ ತೀರ್ಥಳ್ಳಿಯಲ್ಲಿರೋ ಶುದ್ಧ ಗಾಳಿ, ನೀರು, ಪೊಲ್ಯೂಷನ್, ಟ್ರಾಫಿಕ್ಕು ಇಲ್ದಿರೋ ಸಣ್ಣ ಸಣ್ಣ ಟೌನ್ಗಳು ಇಲ್ಲೆಲ್ಲಿ ಸಿಗ್ಬೇಕೇಳಿ? ಇದೇನಿದ್ರು ಪಾಪಿಗಳವರು, ನಾವೇ ಪುಣ್ಯವಂತರು ಬಿಡಿಯಕ್ಕ. ಓಹೋ, ನೀವಿಬ್ರು ಒಂದೇ ಊರವರು ಅಂತ ನನ್ನ ದೂರ ಮಾಡಿಬಿಟ್ರಿ. ಇಲ್ಲಿನ ವೆದರ್ ಚೆನ್ನಾಗಿದೆ ಅನ್ನಪ್ಪ ಅಷ್ಟೇ, ನೀವ್ಯಾಕೆ ತೀರ್ಥಳ್ಳಿ ತನಕ ಹೋಗ್ಬಿಟ್ರಿ? ಹೌದಪ್ಪ, ಇಷ್ಟು ಹತ್ರ ಇದ್ರೆ ದೂರ ಅನ್ಸುತ್ತೆ, ಇನ್ನು ತೀರ್ಥಳ್ಳಿಗೆ ಹೋದ್ರೆ ಕತೆ ಏನು ಅಂತ. ನೀವೇನು ಮಾತಾಡ್ತಿದ್ದೀರಾ? ಯಾರಿಗೆ ಹತ್ರ ಇರೋದು, ಯಾರಿಗೆ ದೂರ ಅನ್ನಿಸ್ತಿದೆ? ನಿಮ್ಮಿಬ್ಬರ ಮಧ್ಯೆ ಏನೋ ಸೀಕ್ರೆಟ್ ಇದೆಯಾ? ಹೌದಕ್ಕ, ತುಂಬ ದೊಡ್ಡ ಸೀಕ್ರೆಟು. ತುಂಬ ವರ್ಷಗಳಿಂದ ಎದೆಯಲ್ಲೇ ಬಚ್ಚಿಟ್ಕೊಂಡು ಬಂದಿದ್ದಾನೆ ನನ್ನ ಫ್ರೆಂಡು. ಹೌದಾ? ಅಂಥ ದೊಡ್ಡ ಸೀಕ್ರೆಟಾ? ಏನ್ರಿ ಅದು? ಅದು ಏನಿಲ್ಲ, ಅವನು ಸುಮ್ಮನೆ ಹೇಳ್ತಾ ಇದ್ದಾನೆ. ಹ್ಮ್, ನನಗೇನು ಗೊತ್ತಾಗಲ್ಲ ಅನ್ಕೊಂಡಿದ್ದೀರಾ? ನಿಮ್ಮ ಮುಖ ನೋಡಿದ್ರೆ ಗೊತ್ತಾಗತ್ತೆ ನೀವು ಯಾರನ್ನೋ ಪ್ರೀತಿ ಮಾಡ್ತಿದ್ದೀರಾ ಅಂತ. ನಿಜ ಹೇಳಿ. ಹೌದಾ? ಯಾರ ಅದೃಷ್ಟವಂತೆ, ನನಗೆ ಹೇಳಲ್ವಾ? ಹೇಳೋದಕ್ಕೆ ಕರ್ಕೊಂಬಂದಿರೋದಕ್ಕ. ಹೌದಾ, ಹೇಳಿ ಮತ್ತೆ. ಲವ್, ಪ್ಲೀಸ್ ಕಣೋ, ಇಲ್ದಿರೋದನ್ನೆಲ್ಲ ಏನೇನೋ ಹೇಳ್ಬೇಡ. ಹಂಗೇನೂ ಇಲ್ಲ, ಅವ್ನು ನನ್ನ ಸುಮ್ಮನೆ ಕಾಲು ಎಳೀತಾ ಇದ್ದಾನಷ್ಟೇ, ಅದೆಲ್ಲ ಇರೋದು ಅವನಿಗೆ, ನನಗಲ್ಲ. ಓ, ಇದೇನಿದು ಹೊಸ ಕತೆ? ಹೌದೇನ್ರಿ ಶಿಶಿರ್? ಅಯ್ಯೋ ಅಕ್ಕ, ಯಾರಾದರೂ ಸಿಕ್ಕರೆ ನನ್ನ ಅದೃಷ್ಟ ಅಂತ ನಾನಿದ್ದೀನಿ. ಹಂಗೇನಾದ್ರೂ ಇದ್ರೆ ಇಷ್ಟೆಲ್ಲ ನಿಮ್ಗೆ ಹೇಳ್ಕೊತಾ ಇರಲಿಲ್ವಾ? ಅವನಿಗೆ ಸ್ವಲ್ಪ ನಾಚಿಕೆ, ಅದಕ್ಕೆ ಮಧ್ಯ ನನ್ನ ಎಳೀತಾ ಇದ್ದಾನೆ. ನೀವಿಬ್ರು ಒಳ್ಳೆ ಚಿಕ್ಕ ಮಕ್ಕಳ ಥರ ಆಡ್ತೀರ, ಅದಕ್ಕೆ ಅನಿಸುತ್ತೆ ನನ್ನ ಮಗಳಿಗೆ ನಿಮ್ಮಿಬ್ಬರು ಕಂಡ್ರೆ ತುಂಬ ಇಷ್ಟ ಅಂತ. ಅವಳಿವಾಗ ಇರಬೇಕಿತ್ತು, ತುಂಬಾನೇ ಖುಷಿ ಪಟ್ಟಿರೋಳು. ಅವಳಿವಾಗಿದ್ರೆ ಬರೋಕ್ಕಾಗ್ತಾ ಇರಲಿಲ್ಲ ಬಿಡಿಯಕ್ಕ, ಅಂದ್ರೆ ಆಟ ಪಾಠ ಅಂತ ಮನೇಲಿ ಕೂರ್ಬೇಕಾಗಿತ್ತು ಅಂದೆ. ಅದೇನೋ ನಿಜ, ಅವಳಿದ್ರೆ ಜೀವನ ಎಲ್ಲ ಅವಳ ಸುತ್ತಾನೇ ಸುತ್ತಾ ಇರುತ್ತೆ. ಅದನ್ನ ಬಿಟ್ರೆ ಇನ್ನೇನೋ ಮಾಡಬೇಕು, ಮತ್ತೆಲ್ಲೋ ಹೋಗ್ಬೇಕು ಅಂತಾನೇ ನನ್ಗನ್ಸಲ್ಲ. ಅವಳೇ ನನ್ನ ದೊಡ್ಡ ಪ್ರಪಂಚ. ಅಲ್ಲ, ನಾಳೆ ಅವಳು ಬೆಳೀತಾಳೆ, ದೊಡ್ಡವಳಾಗ್ತಾಳೆ, ಅವಾಗ ನೀವೊಬ್ಬರೇ ಆಗಲ್ವಾ? ಆಮೇಲೆ ಏನು ಮಾಡ್ತೀರಾ? ಅಯ್ಯೋ, ಹೆಣ್ಮಕ್ಳು ಎಷ್ಟೇ ದೊಡ್ಡವರಾದರೂ ಅವ್ರ ಅಪ್ಪ ಅಮ್ಮನ ಮುಂದೆ ಅವ್ರ ಪುಟ್ಟ ಮಕ್ಕಳೇ, ಗಂಡ್ಮಕ್ಳೆ ಹೆತ್ತವರಿಂದ ದೂರ ಹೋಗೋದು. ಹೆಣ್ಮಕ್ಳು ಮದುವೆ ಆಗಿ ದೂರ ಹೋದರೂ ಕೂಡ ಹೆತ್ತವ್ರ ಮುಂದೆ ಮೊದಲಿನ ಥರನೇ ಇರ್ತಾರೆ. ಈಗಲೂ ನಮ್ಮ ಅಪ್ಪನಿಗೆ ನನ್ನ ಪುಟ್ಟ ಮಗುನೇ, ಹಾಗೆ ನನ್ನ ಮಗಳು ಕೂಡ. ಅವಳೆಷ್ಟೇ ದೊಡ್ಡವಳಾದರೂ ನನಗವಳ ಪುಟಾಣಿ ಮಗುನೇ. ನೋಡಿ, ಅವಳನ್ನ ಇದೇ ಶಾಲೆಗೆ ಸೇರಿಸ್ಬೇಕು ಅನ್ಕೊಂಡಿದ್ದೀವಿ. ಅಂದ್ಕೊಂಡಿದ್ದೀವಿ ಅಂದ್ರೆ? ಬೆಳಿಗ್ಗೆ ಅವಳ ಅಪ್ಪನೂ ಬಂದಿದ್ರಲ್ವಾ, ಅವ್ರಿಗೆ ಇದನ್ನ ಹೇಳ್ದೆ, ಅವ್ರಿಗೂ ಈ ಶಾಲೆ ಸರಿ ಅನಿಸ್ತು. ಓ ಹೌದಾ? ಆಕ್ಚುಲಿ ನಾನು ಈ ಸ್ಕೂಲ್ ಬಗ್ಗೆ ಅಂತ ಒಳ್ಳೆ ಒಪಿನಿಯನ್ ಕೇಳಿಲ್ಲ, ಅಷ್ಟೊಂದು ಚೆನ್ನಾಗಿಲ್ಲ ಅನ್ಸತ್ತೆ. ಯಾವ್ದಕ್ಕೂ ನಾನೊಂದ್ಸಲ ವಿಚಾರಿಸ್ತೀನಿ, ನಾಳೆ ಸುಮ್ಮನೆ ಪ್ರಾಬ್ಲಮ್ ಆಗ್ಬಾರ್ದಲ್ವಾ? ಹೌದಾ, ಹಾಗಾದ್ರೆ ನಾನು ಒಂದ್ಸಲ ವಿಚಾರಿಸ್ತೀನಿ. ನೀವು ಟೆನ್ಷನ್ ತಗೊಳಕ್ ಹೋಗ್ಬೇಡಿ,
ನಾನಿದ್ದೀನಲ್ವಾ, ನಾನೆಲ್ಲ ನೋಡ್ಕೊತೀನಿ. ನಿಮ್ಗೆ ಯಾವ ಕಷ್ಟ ಆಗದೇ ಇರೋ ಥರ ನೋಡ್ಕೊತೀನಿ. ಇದೆಲ್ಲ ಒಂದು ವಿಷಯನೇ ಅಲ್ಲ, ಐ ವಿಲ್ ಹೆಲ್ಪ್ ಯು. ನಿಮ್ಗೇನು ಬೇಕೋ ನನ್ನೇನು ಕೇಳಿ, ಸುಮ್ಮನೆ ಅರ್ಜೆಂಟ್ ಮಾಡಿ ಏನೇನು ಡಿಸಿಷನ್ಸ್ನ ತೊಗೊಳಕ್ಕೆ ಹೋಗ್ಬೇಡಿ. ನಾಳೆ ಅರ್ಥಂಗೆ ಪ್ರಾಬ್ಲಮ್ ಆಗ್ಬಾರ್ದಲ್ವಾ, ಅಷ್ಟೇ ನನ್ನ ಕನ್ಸರ್ನ್. ಬನ್ನಿ, ನಾನು ಒಂದು ಸ್ಕೂಲ್ ನೋಡಿದೆ ಅಂತ ಹೇಳಿದ್ನಲ್ಲ, ಅಲ್ಗೂ ಹೋಗೋಣ. ಸರಿ. ತುಂಬಾ ನೋಡ್ಕೊಂಬಿಡು, ನಿನ್ ನಿಧಾನ ಸೌಧಾನ. ಇದು ನಿಧಾನ ಸೌಧ ಅಲ್ಲ, ವಿಧಾನ ಸೌಧ, ನಂಗೂ ಗೊತ್ತು. ನನ್ ಮಗಳಿಗೆ ಎಲ್ಲ ಗೊತ್ತು, ಗುಡ್ ಗರ್ಲ್ ಅವಳು. ಹೌದಾ? ಹಾಗಿದ್ರೆ ವಿಧಾನ ಸೌಧ ಒಳಗಡೆ ಯಾರ್ಯಾರು ಇರ್ತಾರೆ ಹೇಳು ನೋಡೋಣ. ಏ ಅರ್ಥ, ನೀನ್ ಇವನ್ ಮಾತ್ ಕೇಳಿದ್ರೆ ನೀನೇ ದೊಡ್ಡ ಜೋಕರ್ ಆಗ್ಬಿಡ್ತೀಯ. ನೀನ್ ಇವನ್ ಮಾತ್ ಕೇಳ್ಬೇಡ, ಸುಮ್ನೆ ಇರು ಆಯ್ತಾ? ಆಯ್ತು, ಮಾತಾಡಲ್ಲ. ಇವತ್ತು ನಾವೆಷ್ಟೆಲ್ಲ ಸುತ್ತಾಡಿದ್ವಿ ಅಲ್ವಾ. ಅಯ್ಯೋ, ಸುಸ್ತಾಗ್ತಿದ್ಯಾ ಮಗಳೇ? ಇಲ್ಲ. ಅಯ್ಯ, ಸುಸ್ತಾಗ ಗೆಲ್ಬಿಟ್ರಿ ಸ್ವಾಮಿ ನೀವು. ಎಲ್ಲಿ ನಡೆದ್ರೆ ನನ್ನ ಮಗಳ ಕಾಲು ಸೌದೋಗುತ್ತೋ ಅಂತ ತಲೆ ಮೇಲೆ ಕುಡ್ಕೊಂಡೆ ಓಡಾಡ್ತಾ ಇದ್ರಿ. ಆದ್ರೂ ಇವತ್ತು ನನ್ನ ಮಗಳು ತುಂಬಾನೇ ನಡೆದಿದ್ದಾಳೆ ಅಲ್ವಾ ಪುಟ್ಟ? ಏ ಪುಟ್ಟಿ, ಏನ್ ಆಗ್ಲಿಂದ ನೋಡ್ತಾ ಇದೀನಿ ಹೂ ಹೂ ಅಂತ ಇದೆಯಾ? ಅಪ್ಪನ ಜೊತೆ ಬಾಯಿ ಬಿಟ್ಟು ಸರಿಯಾಗಿ ಮಾತಾಡಕ್ ಆಗಲ್ವಾ? ಮಾತಾಡು ಮತ್ತೆ. ನಿಂಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಹೇಳು, ಎಲ್ಲಿಗೆ ಹೋಗೋಣ? ನಾನು ಮನೆಗೆ ಹೋಗ್ತೀನಿ, ಅಮ್ಮ ಮನೇಲಿ ಒಬ್ಳೇ ಇದ್ದಾಳೆ. ಅಮ್ಮನ್ನೇನು ನೀನು ಅನ್ಕೊಂಡ್ಯಾ? ಅಮ್ಮನ್ಗೆ ತುಂಬಾ ಧೈರ್ಯ ಇದೆ, ಬಿಟ್ರೆ ಅಮ್ಮ ಭೀಮ್ ಜೊತೆನೆ ಫೈಟ್ ಮಾಡ್ತಾಳೆ ಗೊತ್ತಾ? ಸರ್, ಕಾರ್ ಸೈಡ್ಗೆ ಹಾಕೊಳ್ಳಿ ಸರ್, ಸ್ವಲ್ಪ ನಿಲ್ಸಿ. ಬರ ಚಿಕ್ಕಿ, ನಾವೇನೋ ಹೋಗ್ಬೇಕಂತೆ, ಹೋಗೋಣ. ಇನ್ನೇನ್ ಮತ್ತೆ, ನೀನೇ ತಾನೇ ಹೇಳಿದ್ದು ಹೋಗು ಅಂತ. ಇಲ್ಲ ಕಾದ, ಇಲ್ಲ, ಎಲ್ಲೂ ಹೋಗೋದಿಲ್ಲ. ಯಾಕೋ ಅಂಜನ್, ನನ್ನ ಮೊಮ್ಮಗಳನ್ನ ಗೋಳ್ ಹೋಯ್ಕೊತಾ ಇದ್ಯಾ? ಚಿನ್ನು ಪುಟ್ಟ, ಚಿಕ್ಕಮ್ಮ ಚಿಕ್ಕಪ್ಪ ಎಲ್ಲೂ ಹೋಗೋದಿಲ್ಲ, ಅವ್ರು ಚೆನ್ನಾಗಿ ಬೈದಿದ್ದೀನಿ, ಬೇಜಾರು ಮಾಡ್ಕೋಬೇಡ. ಓಕೆ, ಹೌದಾ ಪಾಂಜನ್? ಮಿಲನ 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 ಮಿಲನ. ನೀವಿಬ್ರು ಹೊರಟ್ಬಿಡಿ, ಈಗಾಗ್ಲೇ ಸಂಜೆ ಆಗ್ತಾ ಬಂತು, ರಾತ್ರಿ ಆಗೋದ್ರೊಳಗೆ ನೀವ್ ಅಲ್ಲಿರೋದು ಒಳ್ಳೇದಲ್ವಾ? ಹೂಮಾವ, ಈಗ್ಲೇ ಹೊರಡ್ತೀನಿ. ಇಲ್ಲೇ ಅರ್ಥ, ನೀನ್ ಹೀಗೆ ರಾಗ ಹೇಳಿದ್ರೆ ನಾವ್ ನಿನ್ ಜೊತೆ ಎಲ್ಲಿಗೂ ಬರಲ್ಲ, ಇಲ್ಲಿಂದ ಹಾಗೆ ಹೊರಟ್ಬಿಡ್ತೀವಿ. ಭಾವಾ, ಕಾರ್ ಸೈಡ್ ಅಲ್ಲಿ ನಿಲ್ಸಿ, ನಾವಿಬ್ರು ಇಳ್ಕೊತೀವಿ. ನೀವು ಇವಾಗ್ಲೇ ಹೋಗ್ಬೇಕಾ? ನಾಳೆ ಹೋದ್ರೆ ಆಗಲ್ವಾ? ಇಲ್ಲ ಭಾವ, ನಾವ್ ಈಗ್ಲೇ ಹೊರಡ್ತೀವಿ, ಎಲ್ಲ ಆಮೇಲೆ ಫೋನ್ ಮಾಡ್ಬಿಟ್ಟು ಹೇಳ್ತೀನಿ. ಪ್ಲೀಸ್ ಚಿಕ್ಕಿ, ನನ್ನ ಬಿಟ್ಟು ಹೋಗ್ಬೇಡ ಪ್ಲೀಸ್ ಚಿಕ್ಕಿ. ಲೇ, ನೀನ್ ನಗ್ನಗ್ತಾ ಇದ್ರೆ ನಿನ್ ಜೊತೆ ಇರ್ತೀವಿ, ಆಗ್ಲಿಂದ ಗೋಳಾಡ್ತಾನೆ ಇದ್ಯಾ? ಅಪ್ಪ, ಇಬ್ಬರು ತಾತಂದ್ರು, ಅಜ್ಜಿ ಎಲ್ರು ನಿನ್ ಜೊತೆ ಇದಾರಲ್ವಾ, ಮತ್ ನಾವ್ ಯಾಕೆ? ನಾವೀಗ ಹೊರಡ್ತೀವಿ, ನಿನಗ್ ನಾಳೆ ಸಿಗ್ತೀವಿ ಸರಿನಾ? ಬಾಯ್ ಪುಟ. ಪ್ಲೀಸ್ ಚಿಕ್ಕಿ, ಬಿಟ್ಟು ಹೋಗ್ಬೇಡ ಚಿಕ್ಕಿ. ಚಿಕ್ಕ, ನನ್ನ ಬಿಟ್ಟು ನೀನು ಹೋಗ್ತೀಯಾ? ನಾನು ನೋಡ್ಕೋತೀನಿ, ಇಬ್ರು ಹೊರಡಿ ಹೊರಡಿ ಹೊರಡಿ. ಬಾಯ್ ಸರ್, ಬಾಯ್ ಮಾಮಾ. ತಪ್ಪುಟಿ, ಬಾ ಬಾಯ್.
ಮಾವ ಇವಳು ಏನು ಆಗಲ್ಲ ನಡಿಯಪ್ಪ ಅಮ್ಮನ್ ಬಿಟ್ಟು ಬಹಳ ದೂರ ಬಂದಿದ್ದೀಯಾ ವಾಪಸ್ ಹೋಗ್ಬೇಕಾದ್ರೆ ಬರಿಗೈಲಿ ಹೋಗ್ತೀಯ ನೀನು ಪ್ರತಿ ಸಲ ಅಮ್ಮ ಏನಾದ್ರೂ ಕೊಡ್ತಾರಲ್ವಾ ಈ ಸಲ ನೀನ್ ಕೊಟ್ರೆ ಚೆನ್ನಾಗಿರುತ್ತೋ ಇಲ್ವೋ ಹೇಳು ಚೆನ್ನಾಗಿರುತ್ತೆ ಮತ್ತೆ ನೀನ್ ಹೀಗೆ ಅತ್ಕೊಂಡು ಹೋದ್ರೆ ಅಮ್ಮನ್ ಬೇಜಾರಾಗಲ್ವಾ ಆಗುತ್ತೆ ಅಮ್ಮನ್ ಬೇಜಾರ್ ಮಾಡಬಹುದಾ ನೀನು ಇಲ್ಲ ನನ್ನ ಅತ್ತ ಪುಟ್ಟ ಜಾಣ ಮರಿ ಯಾರಿಗೂ ಬೇಜಾರ್ ಮಾಡೋದಿಲ್ಲ ನೀವ್ ಯಾಕಣ್ಣ ಹೀಗೆ ಹೇಳ್ತೀರಾ ಅಯ್ಯೋ ನಿಮ್ಮ ಮೊಮ್ಮಗಳನ್ನ ನೀವೇ ವಹಿಸ್ಕೋಬೇಕಷ್ಟೇ ಎಷ್ಟೊಂದು ಕಣ್ಣೀರ್ ಹಾಕಿದಾಳೆ ಮುಖ ಕೆಂಪ್ ಮಾಡ್ಕೊಂಡು ಮಂಗನ್ ತರ ಏನ್ ಚಂದಾನೋ ಏನೋ ಯಾಕೋ ನನ್ನ ಮೊಮ್ಮಗಳಿಗೆ ಹೀಗಂತೀಯ ಗುದ್ದು ಬಿಡ್ತೀನಿ ನೋಡು ದುಷ್ಟ ಉಸೇ ನಿನಗೆ ಏನು ಬೇಕೋ ನಿನ್ನ ಅಪ್ಪನ ಕೇಳು ನೀನು ಹೇಳಿದ್ ಮಾಡ್ತಾನೆ ನೀನು ಹೇಳಿದ್ದು ಅವನೇನಾದ್ರು ಮಾಡ್ಲಿಲ್ಲ ಅಂದ್ರೆ ನಾನು ಏನ್ ಮಾಡ್ತೀನಿ ಗೊತ್ತಾ ಗುದ್ದು ಬಿಡ್ತೀರಾ ಈಗ್ಲೇ ಅವಳು ನನ್ನ ಬಿಟ್ಟಿರೋಕ್ ಶುರು ಮಾಡಿರೋದು ಅವಳಿಗೂ ಅಭ್ಯಾಸ ಆಗ್ಬೇಕಲ್ವಾ ಆದ್ರೆ ಹೋಗೋಕ್ಕೂ ಮುಂಚೆ ನಿಮ್ ಬಗ್ಗೆನೇ ಹೇಳ್ತಾಳೆ ನನ್ನ ಫ್ರೆಂಡ್ಸ್ನ ಬಿಟ್ಟು ಹೋಗ್ಬೇಕಾ ಅಂತ ಬೇಜಾರು ಮಾಡ್ಕೋತಾಳೆ ಆದ್ರೆ ಏನ್ ಮಾಡೋದು ಅವಳ ಅಜ್ಜಿ ತಾತ ಅಪ್ಪನ ಜೊತೆ ಇರೋದು ಮುಖ್ಯ ಅಲ್ವಾ ಅವಳಿಗಿಂತ ನಿಮಗೆ ಅವಳನ್ನ ಬಿಟ್ಟಿರೋ ಕಷ್ಟ ಆಗ್ತಾ ಇದೆ ಅನ್ಸುತ್ತೆ ಗೊತ್ತಿಲ್ಲ ಆದ್ರೆ ಫೋನ್ ಮಾಡಿದ ತಕ್ಷಣ ಅಳೋಕ್ ಶುರು ಮಾಡ್ಬಿಡ್ತಾಳೆ ಈಗ್ಲೇ ನಿನ್ನ ನೋಡ್ಬೇಕು ಅಂತ ಹಠ ಮಾಡ್ತಾಳೆ ಅದಕ್ಕೆ ನಾನು ಅವಳಿಗೆ ಫೋನೇ ಮಾಡಲ್ಲ ಅತ್ತೆಗೆ ಫೋನ್ ಮಾಡಿ ಅಲ್ಲಿ ಏನು ನಡೀತಿದೆ ಅಂತೆಲ್ಲ ವಿಚಾರಿಸ್ಕೋತೀನಿ ಅಷ್ಟೇ